हेलो फ्रेंड्स, वेलकम टू बेळकु टीवी चैनल। बेळकु टीवी चैनल गे नीवु यारु सब्सक्राइब आगिरो सब्सक्राइब आगि लाइक माडि मत्ते निम्म फ्रेंड्स कूड शेर माडि पक्कदल्लिरो बेल ऐकान प्रेस माडि। नावु माडो प्रति ओंदु वीडियो नोटिफिकेशन निमगे फस्ट बंद तलुपुत्ते। ಇದು ಇವತ್ತಿನ ವಿಜಯವಾಣಿ ಕನ್ನಡ ನ್ಯೂಸ್ ಪೇಪರ್ 11th April 2021 ಭಾನುವಾರ। ಮೊದಲನೇದಾಗಿ ಮುಂಜಾನೆ ಮತ್ತೆ ನೋಡೋಣ। ಕಾಲದ ವಿಷಯದಲ್ಲಿ ಮರುಬಳಕೆ ಅನ್ನುವುದು ಇಲ್ಲವೇ ಇಲ್ಲ। ಒಮ್ಮೆ ಮಾತ್ರ ಉಪಯೋಗಿಸಬಹುದಾದ ಕ್ಷಣವನ್ನು ಸಂಯಮದಿಂದ ವಿನಿಯೋಗಿಸೋಣ। ಹೆಡ್ಲೈನ್ಸ್ ನೋಡೋಣ। COVID-19 ಲಸಿಕೆ ನಿಮ್ಮ ಜೀವಕ್ಕೆ ಸಂಜೀವಿನಿ ಲಸಿಕಾ ಅಭಿಯಾನ April 11 to 14, 2021 ರವರೆಗೆ। ದೇಗುಲಗಳಿಗೆ ಸೇರಿದ ಕೋಟ್ಯಂತರರು ಮೌಲ್ಯದ ಭೂಮಿ ಒತ್ತುವರಿ ದೇವರ ಜಮೀನಿಗೆ ಕನ್ನ ರಾಜ್ಯಾದ್ಯಂತ 176 ಪ್ರಕರಣ ದಾಖಲೀಕರಣ ಉತ್ತುವರ ತೆರವಿಗೆ ಸರ್ಕಾರ ಆದ್ಯತೆ ಭೂಮಾಪನ ಇಲಾಖೆ ನೆರವು ಪಡೆದು ಸಮೀಕ್ಷೆ ಕಾಯಂ ನೌಕರರಿಗೆ ಕಡ್ಡಾಯ ನಿವೃತ್ತಿ ಬಿಸಿ ವೈದ್ಯಕೀಯ ಪ್ರಮಾಣ ಪತ್ರ ನೀಡಿಕೆಗೆ ಆದೇಶ 118 ಮಂದಿ ವಜಾ 88 ಜನರ ವರ್ಗಾವಣೆ ಸಾರಿಗೆ ನೌಕರರ ಮುಷ್ಕರ ತಡೆಯಲು ಸರ್ಕಾರ ಮತ್ತೊಂದು ಅಸ್ತ್ರ ವಾರಾಂತ್ಯ ಮೋಜಿಗೆ ಬ್ರೇಕ್ ರಾತ್ರಿ ಕರ್ಫ್ಯೂ ಜಾರಿಗೆ ರಾತ್ರಿ 9 ಗಂಟೆಯಿಂದಲೇ ಎಲ್ಲ ವಹಿವಾಟು ಬಂದ್ ಸಾರ್ವಜನಿಕರ ಅನಗತ್ಯ ಓಡಾಟಕ್ಕೆ ಪೊಲೀಸರ ನಿರ್ಬಂಧ ಕರೋನಾ ರಾತ್ರಿ ಕರ್ಫ್ಯೂಗೆ ಬಣಗುಟ್ಟಿದ ಸಿಲಿಕಾನ್ ಸಿಟಿ ರಸ್ತೆಗಳು ಹೊರ ಜಿಲ್ಲೆ ನೆರೆ ರಾಜ್ಯಗಳಿಗೆ ತೆರಳುವ ಬಸ್ಗಳಿಗೆ ಅನುಮತಿ ಹಬ್ಬಕ್ಕೆ ತೆರಳಲು ಜನರ ಪರದಾಟ ಎಲ್ಲ ಊರುಗಳಿಗೆ ಖಾಸಗಿ ಬಸ್ ಇರಲಿಲ್ಲ ಹೆಚ್ಚು ದರ ಪಡೆದರೆ ಕೇಸ್ ಮುಷ್ಕರದ 4ನೇ ದಿನವೂ ಮುಂದುವರೆದ ಗೊಂದಲ ಸಂಜೆ ವೇಳೆ ಖಾಲಿ ನಿಂತ ಬಸ್ಗಳು ಚಿಕಿತ್ಸೆ ಸಿಗದೆ ಕರೋನಾ ಸೋಂಕಿತ ಸಾವು ಜೈನ್ ಆಸ್ಪತ್ರೆಗೆ ನೋಟಿಸ್ ಪ್ರಯಾಣಿಕನ ಬಳಿ 3.25 ಕೋಟಿ ರೂಪಾಯಿ ಜಪ್ತಿ ಹೈದರಾಬಾದ್ ನಿಂದ ಬೆಂಗಳೂರಿಗೆ ಹೊರಟಿದ್ದ ಬಸ್ ಹೋಟೆಲ್ ನಲ್ಲಿ ಸಿಲಿಂಡರ್ ಸ್ಫೋಟ ನಾಲ್ವರಿಗೆ ಗಾಯ ಕಾಮಾಕ್ಷಿಪಾಳ್ಯದಲ್ಲಿ ದುರ್ಘಟನೆ ಸಿಡಿ ಕೇಸ್ ಜಾಲತಾಣಗಳ ಮೂಲಕ ಆಪ್ತರ ಸಂಪರ್ಕಿಸುವ ಸಾಧ್ಯತೆ ಶಂಕಿತರ ಆಪ್ತರ ಮೇಲೆ ಎಸ್ಐಟಿ ನಿಗಾ 38 ಕ್ಕೂ ಅಧಿಕ ಜನರ ವಿಚಾರಣೆ ರೂಪದರ್ಶಿ ಮೇಲೆ ಲೈಂಗಿಕ ದೌರ್ಜನ್ಯ ಆರೋಪಿ ಬಂಧನ ಪಾಲಿಕೆಗೆ ಟಾರ್ಗೆಟ್ ನೀಡಿದ ಸಚಿವ ಅಶೋಕ ಖಾಸಗಿ ಆಸ್ಪತ್ರೆಗಳೊಂದಿಗೆ ಒಪ್ಪಂದ ದಕ್ಷಿಣ ವಲಯದಲ್ಲಿ 5 ಲಕ್ಷ ಮಂದಿಗೆ ಲಸಿಕೆ ಪ್ರತಿ ಕೇಂದ್ರದಲ್ಲಿ 150 ಜನರಿಗೆ ವ್ಯಾಕ್ಸಿನ್ ನಾಳೆ 1 ಲಕ್ಷ ಮಾಸ್ಕ್ ವಿತರಣೆಗೆ ಚಾಲನೆ ಕರೋನಾ ಸೋಂಕಿಗೆ 19 ಮಂದಿ ಬಲಿ ಸುದಿನ ವಿಶ್ವ ಆರೋಗ್ಯದ ಮೂಲ ಮಂತ್ರವೇ ವಸುದೈವ ಕುಟುಂಬಕಂ ಹಲೋ ಡಾಕ್ಟರ್ ಶುಭ ದಿನ ಮತ್ತು ಪದಾವಳಿ ಎಲ್ಲ ಇದೆ ಸಾವಿರದ 80 ಮಂದಿಗೆ ಪದವಿ ಪ್ರಮಾಣ ಪತ್ರ ಪ್ರದಾನ ಜಯತೀರ್ಥಾಚಾರ್ಯ ಮಳಗಿಗೆ ಡಿ ಲಿಟ್ ಗೌರವ 29 ವಿದ್ಯಾರ್ಥಿಗಳಿಗೆ ಸಂಸ್ಕೃತ ವಿವಿ ಸ್ವರ್ಣ ಪದಕ 70ನೇ ವಯಸ್ಸಿನಲ್ಲಿ ಅನಸೂಯ ಸಾಧನೆ ಸಂಸ್ಕೃತ ಬಿಎ ಪದವಿಯಲ್ಲಿ ಚಿನ್ನದ ಪದಕ ಗ್ರಾಮೀಣ ಪ್ರದೇಶದಲ್ಲಿ ಕೆಲಸಕ್ಕೆ ಮುಂದಾಗಿ ಬಾಲಸುಬ್ರಹ್ಮಣ್ಯ ಸಲಹೆ ಗ್ರಾಮೀಣ ಅಭಿವೃದ್ಧಿ ವಿವಿ ಘಟಿಕೋತ್ಸವ ಕ್ಲಾಸಿಫೈಡ್ ಅಲ್ಲಿ ಜಾಬ್ ನೋಟಿಫಿಕೇಶನ್ ಅಡ್ವರ್ಟೈಸ್ಮೆಂಟ್ ಇದೆಲ್ಲ ಇರುತ್ತೆ ಪ್ರತಿ ಲಕ್ಷ ಜನಸಂಖ್ಯೆಯಲ್ಲಿ 300 ರಿಂದ 350 ಮಂದಿಗೆ ಕಾಯಿಲೆ ಹೆಚ್ಚಿನ ಜನಜಾಗೃತಿ ಅಗತ್ಯ ಯುವಜನರನ್ನು ಕಾಡುತ್ತಿರುವ ಪಾರ್ಕಿನ್ಸನ್ಸ್ ಪದವಿ ಮಾನ್ಯತೆ ನಿರ್ಧರಿಸಲು ಕೋರ್ಟ್ ತಜ್ಞ ಸಂಸ್ಥೆಯಲ್ಲ ಹೈಕೋರ್ಟ್ ಅಭಿಪ್ರಾಯ 99.98 ಅಡಿಗೆ ಹಿಡಿದ ಕೆಆರ್ಎಸ್ ನೀರಿನ ಮಟ್ಟ ಮತ್ತೆ ಟೆಂಡರ್ಸ್ ನೋಟಿಫಿಕೇಶನ್ಸ್ ಎಲ್ಲ ಇದೆ ಈಶ್ವರಪ್ಪ ಪತ್ರ ಎತ್ನಾಳ್ ಹೇಳಿಕೆಗಳ ಚರ್ಚೆ ಸಂಭವ 19ಕ್ಕೆ ಬಿಜೆಪಿ ರಾಜ್ಯ ಕಾರ್ಯಕಾರಿಣಿ ಉಪಚುನಾವಣೆಗಳಲ್ಲಿ ಯಾರು ಬಲಿಷ್ಠ ನಮ್ಮದೇ ಶೇಕಡಾ 78 ಗೆಲುವಿನ ಸ್ಟ್ರೈಕ್ ರೈಟ್ ಎನ್ನುತ್ತಿದೆ ಬಿಜೆಪಿ ಚಿತ್ರಣ ಬದಲಿಸುವ ಹಠದಲ್ಲಿ ಕಾಂಗ್ರೆಸ್ ನಾಳೆಯಿಂದ ವಿವಿಧೆಡೆ ಮಳೆ ಬಿರುಸು ಕೆಸೆಟ್ ಮುಂದಕ್ಕೆ ಶೀಘ್ರ ದಿನಾಂಕ ನಿಗದಿ
ಹೋಮಿಯೋಪತಿ ಚಿಕಿತ್ಸೆ ಉಪಯೋಗ ಪಡೆಯಿರಿ. ಶಾಸಕ ಡಾಕ್ಟರ್ ಉದಯ್ ಗರುಡಾಚಾರ್ ಸಲಹೆ. ಅಶ್ವಿನಿ ಹೋಮಿಯೋ ಕ್ಲಿನಿಕ್ ವಾರ್ಷಿಕೋತ್ಸವ. ಪ್ರಹ್ಲಾದ್ ಜೋಶಿ ಶ್ಲಾಘನೆ. ಪೈಪ್ಲೈನ್ ಕ್ಯಾತ್ ಲ್ಯಾಬ್ ಉದ್ಘಾಟನೆ. ಕೆಎಲ್ಇ ಸಂಸ್ಥೆಯ ಆರೋಗ್ಯ ಸೇವೆ ಅಪಾರ. ವಿಜಯ ವಿಹಾರ. ಮನ್ನಣೆಯ ದಾಹ. ಅಕ್ಷರಲೋಕದ ಅನಾವರಣ. ರಾಜ್ಯೋತ್ಸವ ಪ್ರಶಸ್ತಿಗೂ ಅಂಟಿತು ಕಲಂಕ. ಪದ್ಮಗಳಿಗೆ ಮರಳಿದ ವೈಭವ. 10 ಜ್ಞಾನಪೀಠ ಆಗಬೇಕಿತ್ತು. ಬಸ್ ಸಂಚಾರ ಹೆಚ್ಚಳ. ಶನಿವಾರ ರಸ್ತೆಗಿಳಿದ 1626 ವಾಹನಗಳು. ಕೆಲಸಕ್ಕೆ ಮರಳುತ್ತಿರುವ ನೌಕರರು. ಮಾರ್ಚ್ ವೇತನವಿಲ್ಲ, ಏಪ್ರಿಲ್ನದ್ದು ಕಷ್ಟ. ತುರ್ತು ನಿಗಾ ಘಟಕದಲ್ಲಿ 405 ಮಂದಿಗೆ ಚಿಕಿತ್ಸೆ. 6955 ಹೊಸ ಪ್ರಕರಣ ದೃಢ. ಶನಿವಾರ 36 ಮಂದಿ ಸಾವು. ರಾಜ್ಯದಲ್ಲಿ ಐಸಿಯು ರೋಗಿಗಳ ಸಂಖ್ಯೆ ದಿನೇ ದಿನೇ ಏರಿಕೆ. ಸಚಿವ ಕೋಟಗೆ ಕರೋನಾ. 8 ನಗರಗಳಲ್ಲಿ ನೈಟ್ ಕರ್ಫ್ಯೂ. ಸದ್ಯ ಬೇಸಿಗೆ ರಜೆ ಇಲ್ಲ. ಕರೋನಾ ಕಾರಣದಿಂದ ಪ್ರಸ್ತುತ ನಡೆಯುತ್ತಿರುವ ಪರೀಕ್ಷೆಗಳು ಹಾಗೂ ಶೈಕ್ಷಣಿಕ ಚಟುವಟಿಕೆಗಳು ಸ್ಥಗಿತಗೊಂಡಿದೆ. ಕೈಮೀರುತ್ತಿರುವ ಕರೋನಾ ಪರಿಸ್ಥಿತಿ. 85 ದಿನಗಳಲ್ಲಿ 10 ಕೋಟಿಗೂ ಹೆಚ್ಚು ಮಂದಿಗೆ ಲಸಿಕೆ ವಿತರಣೆ ದಾಖಲೆ. ಭಾರತದಲ್ಲಿ 1.50 ಲಕ್ಷದತ್ತ ದೈನಿಕ ಕರೋನಾ ಸೋಂಕು. ಪಂಜಾಬ್ ರಾಜಸ್ಥಾನಗಳಲ್ಲಿ ಲಸಿಕೆ ಕೊರತೆ. ಲಸಿಕೆ ಉತ್ಪಾದನೆ ಏರಿಕೆಗೆ ಹಲವು ವಾರ ಅಗತ್ಯ. ನಿಗದಿಯಂತೆ ಬೋರ್ಡ್ ಪರೀಕ್ಷೆಯಿಂದ ಸಿಬಿಎಸ್ಇ. ಬಂಗಾಳದಲ್ಲಿ ಐವರ ಬಲಿ. ಸಿಆರ್ಪಿಎಫ್ನಿಂದ ಗೋಲಿಬಾರ್. 4ನೇ ಹಂತದಲ್ಲಿ 76% ಮತದಾನ. ಬಂಗಾಳದಲ್ಲಿ ಬಿಜೆಪಿ ಗೆಲುವು ಖಾತರಿ. ಪ್ರಶಾಂತ್ ಆಡಿಯೋ ಟ್ವೀಟ್ ಮಾಡಿದ ಅಮಿತ್. ಗೂಗಲ್ನಿಂದ ಕಿರುಕುಳ ಕೇಸ್ ಹೆಚ್ಚಳ. ಸಿಇಒ ಸುಂದರ್ ಪಿಚೈಗೆ 500ಕ್ಕೂ ಹೆಚ್ಚು ಉದ್ಯೋಗಿಗಳ ಪತ್ರ. ಅಲಿಬಾಬಾಗೆ 20,551 ಕೋಟಿ ಡಾಲರ್ ದಂಡ. ಲಡಾಖ್ನಲ್ಲಿ ಸ್ಥಿರತೆಗೆ ಭಾರತ ಚೀನಾ ಸಮ್ಮತಿ. 11ನೇ ಸುತ್ತಿನ ಮಾತುಕತೆ. ತ್ರಿಪುರ ಮಂಡಳಿ ಚುನಾವಣೆಯಲ್ಲಿ ಬಿಜೆಪಿಗೆ ಸೋಲು. ನಮಸ್ತೆ ಬೆಂಗಳೂರು. ಏಪ್ರಿಲ್ 15ಕ್ಕೆ ಅಧಿಕೃತ ಘೋಷಣೆ. ರೋಣನ ಸರ್ಪ್ರೈಸ್. ವಿಜಯವಾಣಿ ವಿಶೇಷಾಂಕ ಬಿಡುಗಡೆ ಮಾಡಿದ ಪ್ರಣೀತ. ಮಾರುಕಟ್ಟೆಯಲ್ಲಿ ಲಭ್ಯ. ನಾಯಕರಾಗಿ ಶುಭಾರಂಭ ಕಂಡ ರಿಷಭ್ ಪಂತ್. ಧೋನಿ ಬಳಗದ ಎದುರು ಡೆಲ್ಲಿ ಗೆಲುವಿನ ಆರಂಭ. ಧವನ್ ಪೃಥ್ವಿ ಅಬ್ಬರಕ್ಕೆ ಬೆಚ್ಚಿದ ಸೂಪರ್ ಕಿಂಗ್ಸ್. ಇಂದು ಕೆಕೆಆರ್ ವರ್ಸಸ್ ಸನ್ ರೈಸರ್ಸ್. ವಿದೇಶಿ ನಾಯಕರ ಬಳಗದ ಕಾದಾಟ. ಚೆನ್ನೈನಲ್ಲಿ ಮುಖಾಮುಖಿ. ಟೋಕಿಯೋ ಒಲಿಂಪಿಕ್ಸ್ ಅಂಶ. ಸೋನಂ ಅರ್ಹ. ಇವತ್ತಿನ ನ್ಯೂಸ್ ಪೇಪರ್ ರೀಡಿಂಗ್ ನಿಮ್ಗೆಲ್ಲ ಇಷ್ಟ ಆಯ್ತು ಅಂತ ತಿಳ್ಕೊತೀನಿ. ಇದುವರೆಗೂ ನಮ್ಮ ಚಾನಲ್ಗೆ ಇನ್ನೂ ಯಾರೇ ಸಬ್ಸ್ಕ್ರೈಬ್ ಆಗಿರೋ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ, ಮತ್ತೆ ನಿಮ್ಮ ಫ್ರೆಂಡ್ಸು ಕೂಡ ಶೇರ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನಾವು ಮಾಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಬಂದು ತಲುಪುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.